ನಿಮ್ಮೆಲ್ಲರಿಗೂ ಬೊಂಬೆ ಶೋಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾವಿದ್ದೀವಿ ಇವತ್ತು ಹಂಪಿ ನಗರಲ್ಲಿರುವಂತ ನಾಗರಾಜು ಸರ್ ಮನೆಯಲ್ಲಿ. ಬನ್ನಿ, ಅವ್ರ ಮನೆಯವರೆಲ್ಲರೂ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನೀವು ಸರ್ ಹೇಳಿ, ನಿಮ್ಮ ಬಗ್ಗೆ. ನನ್ನ ಹೆಸರು ನಾಗರಾಜು ಅಂತ, ನಾನು ರಿಟೈರ್ಡ್ ಎಂಪ್ಲಾಯಿ ಫ್ರಮ್ BHEL. ನಾಗರಾಜ್ ಅವ್ರು ಮಾತಾಡ್ಬೇಕಂದ್ರೆ ಇವ್ರಿಗೆ ನಾನು ವೈಫ್. ನನ್ನ ಹೆಸರು ಪೂರ್ಣಿಮಾ ಅಂತ, ನನ್ನ ನಾಗರಾಜ ಮತ್ತು ಸೀತಾಲಕ್ಷ್ಮಿ ಅವ್ರ ಸೊಸೆ ನಾನು, ಮೊದಲನೇ ಸೊಸೆ. ನನ್ನ ಹೆಸರು ಆದರ್ಶ್ ಅಂತ. ನನ್ನ ಹೆಸರು ವರ್ಷಿಣಿ, 7th ಸ್ಟ್ಯಾಂಡರ್ಡ್. ಊರು ಕೂರಿಸಿರುವಂತ ಬೊಂಬೆಗಳ ಪರಿಚಯ ಖಂಡಿತ ಮಾಡ್ಕೊಳ್ಳೋಣ ಅಲ್ಲ, ಬನ್ನಿ. ಸೊ ಪೂರ್ಣಿಮಾ ಮೇಡಮ್, ಇಲ್ಲಿನ ಕೈಲಾಸ ಪರ್ವತನೇ ಸೃಷ್ಟಿಯಾಗಿದೆ, ಹೇಳಿದ್ರ ಬಗ್ಗೆ. ಅದೇನಂದ್ರೆ, ನಾವು ಕಳೆದ ವರ್ಷ ಸಾರಧಾಮ್ ಯಾತ್ರೆಗೆ ಹೋಗಿದ್ವಿ. ಅಲ್ಲಿ ಅವಾಗ ಹಿಮಾಲಯ ಪರ್ವತ ಶ್ರೇಣಿಗಳೆಲ್ಲ ನೋಡಿದಾಗ ನನಗನ್ನಿಸ್ತು, ನಮ್ಮನೇಲೂ ಕೈಲಾಸ ಸೆಟ್ ಇದೆಯಲ್ಲ, ಮುಂದ್ ವರ್ಷ ಯಾಕೆ ನಾವು ದಸರಾದಲ್ಲಿ ನಮ್ಮನೇಲಿ ಒಂದು ಕೈಲಾಸದ ಒಂದು ದೃಶ್ಯ ತೋರಿಸಬಾರ್ದು ಅಂತ ಅನ್ನಿಸ್ತು ನಂಗೆ. ಅವಾಗಿಂದ ಮಾಡಿ ಈ ವರ್ಷ ಮಾಡೋಣ ಅಂತ ನಮ್ಮನೇಲಿ ಒಂದು ಕೈಲಾಸ ಪರ್ವತ ಒಂದು ಹಿಮದಿಂದ ಹೇಗೆ ಕೂಡಿರುತ್ತೆ, ಅದ್ರ ಮಧ್ಯೆ ಶಿವ ಪಾರ್ವತಿ ಹೇಗಿರ್ತಾರೆ ಅಂತ ಒಂದು ಮಾಡೋ ಪ್ರಯತ್ನ ಮಾಡಿದೀವಿ ನಮ್ಮನೇಲಿ ಈ ವರ್ಷ. ಮೈಸೂರು ದಸರಾ ಅಲ್ವಾ, ಮೈಸೂರು ದಸರಾ, ಅದರಿಂದ ಮೈಸೂರಿನ ದೇವತೆ ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ. ಹಾಗಾಗಿ ಹಿಂದೆ ಮಹಾರಾಜರು ಕಾಲದಲ್ಲಿ ಮಹಾರಾಜರು ಕೂತು ಜಂಬೂ ಸವಾರಿ ಮಾಡ್ತಾ ಇದ್ರು. ಅವರ ನಂತರ ಈಗ ನಾ ಚಾಮುಂಡೇಶ್ವರಿ ವಿಗ್ರಹನ ಇಟ್ಟು ವಿಜಯದಶಮಿ ದಿನ ಜಂಬೂ ಸವಾರಿ ಮಾಡ್ತಾರೆ. ಮೇಲೆ ಅದು ನಾವು ಈ ಸಲ ಏನ್ ತಗೊಂಡಿದೀವಿ ಅಂದ್ರೆ ವಿಶ್ವರೂಪ ದರ್ಶನ ಕೃಷ್ಣಂದು ಮಾಡಿ, ಅದರಲ್ಲಿ ದಶಾವತಾರದಲ್ಲಿ ಕೃಷ್ಣಂದು ಒಂದಿದು ಬರುತ್ತಲ್ಲ ಹಾಗೆ ಮಾಡಿದೀವಿ. ಮತ್ತೆ ಇಲ್ಲಿ ಸೃಷ್ಟಿಕರ್ತರು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಕಡೆ ಕೃಷ್ಣಂದು ಭಗವತ್ ಗೀತೋಪದೇಶ ಮಾಡಿದೀವಿ. ಮತ್ತೆ ಇದೊಂದೆರಡು ಸ್ಟೆಪ್ ಅಲ್ಲಿ ರಾಮ ಕೃಷ್ಣಂದು, ಕೃಷ್ಣಂದು ಬಾಲಲೀಲೆಗಳು. ಮತ್ತೆ ಇಲ್ಲಿ ರಾಮ ಅವತಾರದಲ್ಲಿ ಒಂದು ರಾಮ ಇದು, ಮತ್ತೆ ರಾವಣನ ದರ್ಬಾರು, ಕುಂಭಕರ್ಣ ಮಲಗಿರೋದು ಒಂದು ಚಿತ್ರಣ ತೋರಿಸಿದೀವಿ. ಸೊ ಅಷ್ಟಲಕ್ಷ್ಮಿಯರು, ಆಂಡಾಳು, ಅದು ಮತ್ತೆ ಇಲ್ಲಿ, ಮತ್ತೆ ಇಲ್ಲಿ ಒಂದು ಪಟ್ಟದ ಬೊಂಬೆ ಇಟ್ಟು ಈ ಕಡೆ ಒಂದು ಮದುವೆ ಚಿತ್ರಣ. ಅಲ್ಲಿ ಒಂದು ಗುರುಗಳು ತಂಡನೇ ಅದು ಏನು, ಅವರು ಆದಿಗುರುಗಳಲ್ವಾ, ಅದ್ವೈತ ಸಿದ್ಧಾಂತ ಬೋಧಿಸಿದವರು ಅವ್ರದ್ದು ಒಂದು. ಮತ್ತೆ ನಾಲ್ಕು ಜನ ಶಿಷ್ಯರು, ನಾಲ್ಕು ಜನ ಶಿಷ್ಯರು ಅಂದ್ರೆ ಅವರು ನಾಲ್ಕು ದಿಕ್ಕುಗಳಲ್ಲೂ ಪೀಠ ಸ್ಥಾಪನೆ ಮಾಡಿದಾರಲ್ಲ, ಅದನ್ನ ಅದು ತೋರಿಸುತ್ತೆ. ನನ್ ಜೊತೆ ಕ್ಯೂಟ್ ವರ್ಷಿಣಿ ಇದಾರೆ. ಯೋಗ ಕ್ಯೂಟ್ ಆಗಿ ಒಂದು ಹಳ್ಳಿ ಕ್ರಿಯೇಟ್ ಆಗಿದೆ, ಅದ್ರ ಬಗ್ಗೆ ಸ್ಟೋರಿ ಹೇಳಕ್ ರೆಡಿಯಾಗಿ ನಿಂತಿದ್ದಾರೆ. ನನಗೆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಒಮ್ಮೆ ಪ್ರೈಸ್ ಬಂದಿತ್ತು, ಆಗ ನನಗೆ ಸುಧಾಮೂರ್ತಿ ಅವರದು ಮ್ಯಾಜಿಕ್ ಆಫ್ ದಿ ಲಾಸ್ಟ್ ಟೆಂಪಲ್ ಅಂತ ಒಂದು ಪುಸ್ತಕ ಸಿಕ್ಕಿತ್ತು. ಅವಾಗ ಅದನ್ನ ಓದ್ಬೇಕಾದ್ರೆ ಅದ್ರಲ್ಲಿ ಒಂದು ಹುಡುಗಿ ಅಕ್ಷತಾ ಅಂತ ಅವರ ಅಜ್ಜಿ ಮನೆಗೆ ರಜೆ ಇದ್ದಾಗ ಹೋಗಿರ್ತಾಳೆ. ಅವಾಗ ಅವರ ಅಜ್ಜಿ ಆ ಹಳ್ಳಿಯಲ್ಲಿ ಹೇಗಿರತ್ತೆ, ಜನರೆಲ್ಲ ಹೇಗಿರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ದಸರಾ ಹಬ್ಬ ಬಂದಾಗ ಅದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಅದೇ ತರ ಬೊಂಬೆ ಇಟ್ಟರೆ ಎಷ್ಟು ಚೆನ್ನಾಗಿರತ್ತೆ ಅಂತ. ಈಗ ಫಸ್ಟ್ ಅವರ ಊರು ಜಾತ್ರೆಯಲ್ಲಿ ಅಶ್ವತ್ ಕಟ್ಟೆ ಇದೆ, ಅಲ್ಲಿ ಎಲ್ಲ ಜನರೆಲ್ಲ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಗಣೇಶ ದೇವರಿಗೆ. ಆಮೇಲೆ ಅಲ್ಲಿ ಫೀಲ್ಡ್ ಅಲ್ಲೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ, ಭತ್ತ ಹೆಂಗೆ ಬರುತ್ತೆ, ಆ ಬೆಳೆ ಎಲ್ಲ ಹೆಂಗೆ ಬೆಳೆಸ್ತಾರೆ ಅಂತೆಲ್ಲ ತೋರಿಸಿದ್ದಾರೆ. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಅಲ್ಲಿ ಎಲ್ಲ ಮಕ್ಕಳು ಬಾವುಟ ಹಾರಿಸ್ತಾ ಇದ್ದಾರೆ, ಆಮೇಲೆ ಎಲ್ಲ ಸೆಲ್ಯೂಟ್ ಮಾಡ್ತಿದ್ದಾರೆ, ಅದೆಲ್ಲ ತೋರಿಸಿದ್ದೇವೆ. ಆಮೇಲೆ ಒಂದು ಪೋಸ್ಟ್ ಆಫೀಸ್ ಹೆಂಗೆ ಅಲ್ಲಿ ಪೋಸ್ಟ್ ಮಾಡ್ತಾರೆ, ಆಮೇಲೆ ದೇವಸ್ಥಾನ ಎಲ್ಲ ಹೆಂಗೆ ಕಟ್ಟಿರ್ತಾರೆ ಅಂತ ತೋರಿಸಿದ್ದೀವಿ ಅಲ್ಲಿ. ಆಮೇಲೆ ಒಂದು ಚಿಕ್ಕದಾಗಿ ಶೆಟ್ಟಮ್ಮ ಶೆಟ್ಟಪ್ಪ ಅಂಗಡಿಯಲ್ಲಿರತ್ತೆ, ಅಜ್ಜಿ ತಾತ ಹೆಂಗೆ ವ್ಯಾಪಾರ ಮಾಡ್ತಾರೆ ಅಂತೆಲ್ಲ ಅಲ್ಲಿ ತೋರಿಸಿದ್ದೀವಿ. ಥ್ಯಾಂಕ್ ಯು. ವರ್ಷಿಣಿ ಎಷ್ಟು ಮುದ್ದಾಗಿದ್ದಾರೋ ಕತೆ ಕೂಡ ಅಷ್ಟೇ ಮುದ್ದಾಗಿ ಚೆನ್ನಾಗಿ ಹೇಳಿದ್ರು. ವಾವ್, ಒಂದು ವಿಲೇಜ್ ಬಗ್ಗೆ ಹಿಂಗಿಂಗೆಲ್ಲ ತಿಳ್ಕೊಬೋದು ಅನ್ನೋದು ಇದ್ರ ಮುಖಾಂತರ ಗೊತ್ತಾಗಿದ್ದು. ವರ್ಷಿಣಿ, ದಿಸ್ ಇಸ್ ಫಾರ್ ಯು, ಅಂಡ್ ಕನ್ವಾ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಒಂದು ಗಿಫ್ಟ್ ವೌಚರ್, ಸ್ಕ್ರಾಚ್ ಅಂಡ್ ವಿನ್, ಇದ್ರಲ್ಲಿ ಬಹುಮಾನ ಕೂಡ ಸಿಗುತ್ತೆ. ಅದೇ ರೀತಿ ಶ್ರೀಕೃಷ್ಣ ಎಕ್ಸಲೆಂಟ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಪ್ಯಾಕ್ ಇದೆ, ಇದರಲ್ಲಿ ಎಲ್ಲಾ ರೀತಿಯ ಮಸಾಲಾಸ್ ಇದೆ. ಪೂರ್ಣಿಮಾ ಅವರಿಗೆ ಕೊಡ್ತಾ ಇದ್ದೀನಿ, ಬಗೆ ಬಗೆಯ ತಿಂಡಿನ ನವರಾತ್ರಿಗೆ ಮಾಡಿ ಹಾಕಿ ಮನೆಯವರೆಲ್ಲರಿಗೂ. ರಾಜ್ ಮ್ಯೂಸಿಕ್ ನೋಡ್ತಾ ಇರೋ ಎಲ್ರಿಗೂ ಹ್ಯಾಪಿ ದಸರಾ.